ನೋಡಿ ಮೊನ್ನೆ ಭಾನುವಾರ ಸಂಜೆ ಮುಖೇಶ್ ಅವರು ನಗರದ ಪೇಟೆಯಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ ಕಬ್ಬನ್ ಪೇಟೆಯಲ್ಲಿ ಅವ್ರ ಮನೆ ಒಬ್ಬ ಯುವಕ ಸಂಜೆ ಹೊತ್ತಾದರೆ ಅವನಿಗೆ ಡಿವೋಷ್ನಲ್ ಹಾಡುಗಳನ್ನ ಹಾಕ್ಕೊಂಡು ಸಾಯಂತ ಕೂತ್ಕೊಂಡಿರ್ತಾನೆ ಅಂಗಡಿಯಲ್ಲಿ ಅವತ್ತು ಹನುಮಾನ್ ಚಾಲೀಸ್ ಹಾಕ್ಕೊಂಡು ಕೂತಿದ್ರೆ ಯುವಕರು ಬಂದು ಅನ್ಯ ಕೋಮಿನ ಜನ ಬಂದು ಅವನನ್ನು ಅದನ್ನು ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಾನೆ ಸ್ವಿಚ್ ಆಫ್ ಮಾಡಲ್ಲ ನಾನು ಹನುಮಾನ್ ಚಾಲಿಸು ದಿನ ಕೇಳ್ತೀನಿ ಇವತ್ತು ಕೇಳ್ತೀನಿ ಅಂತ ಹೇಳಿದಕ್ಕೆ ಅವನ ಅಂಗಡಿಯಿಂದ ಎಳೆದು ಹೊರಗಡೆ ಹೊಡೆದಿದ್ದಾರೆ ಇಷ್ಟೆಲ್ಲ ಹೊಡೆದು ಅನಾಹುತ ಆದ ಮೇಲೂ ಕೂಡ ವಿಡಿಯೋ ಫುಟೇಜ್ ಇದೆ ಇದಕ್ಕೇನು ನಿಮಗೆ ಸಾಕ್ಷಿ ಏನು ಬೇಕಿಲ್ಲ ಎಲ್ಲ ಯಾಕೆಂದ್ರೆ ವಿಡಿಯೋ ಫುಟೇಜಲ್ಲೇ ಸತ್ಯಾಸಂಗತಿ ಎಲ್ಲವೂ ಇದೆ ಅದು ಯಾರು ಏನು ಅಂತ ಅಂತ ಹೇಳಿ ಏನೋ ಯಾರೋ ಹೊರ ರಾಜ್ಯದಿಂದ ಬಂದು ಮಾಡ್ದವ್ರು ಅಂತಲ್ಲ ಅಲ್ಲೇ ಲೋಕಲ್ ಆದರೂ ಕೂಡ ಘಟನೆ ನಡೆದಿವತ್ತು ಇವತ್ತು ಮೂರನೇ ದಿವಸ ಆದರೂ ಕೂಡ ಕೇವಲ ಮೂರು ಜನರು ಅರೆಸ್ಟ್ ಮಾಡಿದೆ ಇನ್ನು ಮೂವರನ್ನ ಮಾಡಿಲ್ಲ ಇದ್ರ ಜೊತೆಗೆ ಸುಮ್ಮನೆ ಬ್ಯಾರೆ ಬೇರೆ ಬೇರೆಯವ್ರನು ಕೂಡ ಇದರಲ್ಲಿ ಸಿಗ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಹೋಲ್ ನಮ್ಮ ಈ ಒಂದು ಏನು ಗಲಾಟೆ ಇದಿನ್ನೋ ಇದನ್ನು ಒಂದು ಟ್ವಿಸ್ಟ್ ಕೊಡಲಿಕ್ಕೆ ಇದನ್ನು ಒಂದು ಡೈಲ್ಯೂಟ್ ಮಾಡಲಿಕ್ಕೆ ಪೊಲೀಸ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವತ್ತು ಕೂಡ ರಾತ್ರಿ ನಾನು ಕೂಡ ಆಗಲಿ ನಮ್ಮ ಎ ಎಲ್ ಶಿವಕುಮಾರ್ ಅವರು ಕೂಡ ಹಿಂದಿನ ಕಾರ್ಪೊರೇಟರ್ ಕೂಡ ಎರಡು ಗಂಟೆ ತನಕ ಅಲ್ಲಿದ್ದು ಕೊನೆ ಗಲಾಟೆ ಮಾಡಿದ ಮೇಲೆ ಕೇಸ್ ಬುಕ್ ಮಾಡಿದೆ ಇಲ್ಲಾಂದರೆ ಈ ಹುಡುಗನ ಮೇಲೆ ಕೇಸ್ ಮಾಡಲಿಕ್ಕೆ ಕೂಡ ಇವರು ಹೋಗಿದಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಯಾವಾಗ ಯಾವಾಗ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಇಂತಹ ಘಟನೆಗಳು ನಡೀತವೆ ನೋಡಿ ಮೊನ್ನೆ ಭಾನುವಾರ ಸಂಜೆ ಮುಖೇಶ್ ಅವರು ನಗರದ ಪೇಟೆಯಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ ಕಬ್ಬನ್ ಪೇಟೇಲ್ ಅವ್ರ ಮನೆ ಒಬ್ಬ ಯುವಕ ಸಂಜೆ ಹೊತ್ತಾದರೆ ಅವನಿಗೆ ಡಿವೋಷ್ನಲ್ ಹಾಡುಗಳನ್ನ ಹಾಕ್ಕೊಂಡು ಸಾಯಂತ ಕೂತ್ಕೊಂಡಿರ್ತಾನೆ ಅಂಗಡಿಯಲ್ಲಿ ಅವತ್ತು ಹನುಮಾನ್ ಚಾಲೀಸ್ ಹಾಕ್ಕೊಂಡು ಕೂತಿದ್ರೆ ಯುವಕರು ಬಂದು ಅನ್ಯ ಕೋಮಿನ ಜನ ಬಂದು ಅವನನ್ನು ಅದನ್ನು ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಾನೆ ಸ್ವಿಚ್ ಆಫ್ ಮಾಡಲ್ಲ ನಾನು ಹನುಮಾನ್ ಚಾಲೀಸು ದಿನ ಕೇಳ್ತೀನಿ ಇವತ್ತು ಕೇಳ್ತೀನಿ ಅಂತ ಹೇಳಿದಕ್ಕೆ ಅವನ ಅಂಗಡಿಯಿಂದ ಎಳೆದು ಹೊರಗಡೆ ಹೊಡೆದಿದ್ದಾರೆ ಇಷ್ಟೆಲ್ಲ ಹೊಡೆದು ಅನಾಹುತ ಆದ ಮೇಲೂ ಕೂಡ ವೀಡಿಯೋ ಫುಟೇಜ್ ಇದೆ ಇದಕ್ಕೇನು ನಿಮಗೆ ಸಾಕ್ಷಿ ಏನೂ ಬೇಕಿಲ್ಲ ಎಲ್ಲಾಕಿಂದ ವಿಡಿಯೋ ಫುಟೇಜಲ್ಲೇ ಸತ್ಯಾಸಂಗತಿ ಎಲ್ಲವೂ ಇದೆ ಅದು ಯಾರು ಏನು ಅಂತ ಅಂತ ಹೇಳಿ ಏನೋ ಯಾರೋ ಹೊರ ರಾಜ್ಯದಿಂದ ಬಂದು ಮಾಡಿದವರು ಅಂತಲ್ಲ ಅಲ್ಲೇ ಲೋಕಲ್ ಆದರೂ ಕೂಡ ಘಟನೆ ನಡೆದಿವತ್ತು ಇವತ್ತು ಮೂರನೇ ದಿವಸ ಆದರೂ ಕೂಡ ಕೇವಲ ಮೂರು ಜನರ ಅರೆಸ್ಟ್ ಮಾಡಿದೆ ಇನ್ನು ಮೂವರನ್ನ ಮಾಡಿಲ್ಲ ಇದರ ಜೊತೆಗೆ ಸುಮ್ಮನೆ ಬೇರೆ ಬೇರೆ ಬೇರೆಯವ್ರನು ಕೂಡ ಇದರಲ್ಲಿ ಸಿಗ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಹೋಲ್ ನಮ್ಮ ಈ ಒಂದು ಏನು ಗಲಾಟೆ ಇದನ್ನೋ ಇದನ್ನು ಒಂದು ಟ್ವಿಸ್ಟ್ ಕೊಡಲಿಕ್ಕೆ ಇದನ್ನು ಒಂದು ಡೈಲ್ಯೂಟ್ ಮಾಡಲಿಕ್ಕೆ ಪೊಲೀಸ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವತ್ತು ಕೂಡ ರಾತ್ರಿ ನಾನು ಕೂಡ ಆಗಲಿ ನಮ್ಮ ಎ ಎಲ್ ಶಿವಕುಮಾರ್ ಅವರು ಕೂಡ ಹಿಂದಿನ ಕಾರ್ಪೊರೇಟರ್ ಕೂಡ ಎರಡು ಗಂಟೆ ತನಕ ಅಲ್ಲಿದ್ದು ಕೊನೆ ಗಲಾಟೆ ಮಾಡಿದ ಮೇಲೆ ಕೇಸ್ ಬುಕ್ ಮಾಡಿದೆ ಇಲ್ಲಾಂದರೆ ಈ ಹುಡುಗನ ಮೇಲೆ ಕೇಸ್ ಮಾಡಲಿಕ್ಕೆ ಕೂಡ ಇವ್ರು ಹೋಗಿದಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಯಾವಾಗ ಯಾವಾಗ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಇಂತಹ ಘಟನೆಗಳು ನಡೀತವಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ